DS24 News Kannada. ಇದು ದಿನ ಸಮಾಚಾರಗಳ ಸುದ್ದಿ ವಾಹಿನಿ. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಕೆಜಿಎಫ್ 66ನೇ ವರ್ಷದ ಬಿಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದ ವಿ ಮೋಹನ್ ಕೃಷ್ಣ. ತಾಲೂಕಿನ ಕೆಜಿಎಫ್ ನಗರದಲ್ಲಿರುವ ಹಾಗೂ ಬೇತ್ಮಂಗಳದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ 66ನೇ ವರ್ಷದ ಪರಿನಿರ್ವಾಣ ದಿನದ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದರು. ಹಾಗೂ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ, ಬಹುಜನ ಚಳುವಳಿ ಒಕ್ಕೂಟ, ಮಾನವತಾವಾದಿ, ಮಹಾನಾಯಕ ಸೇವಾ ಸಮಿತಿ ಸಂಘಟನೆಗಳು ಮೋಹನ್ ಕೃಷ್ಣರವರಿಗೆ ಬೆಂಬಲವನ್ನು ಸೂಚಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ನಗರ ಭಾಗದ ಅಧ್ಯಕ್ಷರಾದ ಕಮಲ್ನಾಥನ್, ಗಾಂಧಿ ಪಾಂಡಿಯನ್, ನಯನರವಿ, ರವಿರೆಡ್ಡಿ, ಹರೀಶ್, ಮುರುಗನ್, ಕೃಷ್ಣಪ್ಪ, ಗಂಗೆರೆಡ್ಡಿ, ಕೂಡ್ಗಲ್ಲು ಬಾಬು, ಶ್ರೀನಾಥ್, ನಂದೀಶ್ ಇದ್ದರು. ವರದಿ ದೀಪಕ್ ವಿ, DS24 ನ್ಯೂಸ್ ಕನ್ನಡ. ಇದು ದಿನ ಸಮಾಚಾರಗಳ ಸುದ್ದಿವಾಹಿನಿ. ಮಧ್ಯಮ ಮಿತ್ರರೇ, ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 66ನೇ ವರ್ಷದ ಪರಿನಿರ್ವಾಣ ದಿನ ಭಾರತದ ಇತಿಹಾಸದಲ್ಲಿ ಬಹುಶಃ ಅತ್ಯಂತ ದುಃಖದ ದಿನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ವಿಶೇಷವಾಗಿ ಆ ದಲಿತ ಸಮುದಾಯದಲ್ಲಿ ಹುಟ್ಟಿ ಕೇವಲ ಭಾರತ ಅಷ್ಟೇ ಅಲ್ಲ, ಇಡೀ ಪ್ರಪಂಚಕ್ಕೆ ಅತ್ಯುತ್ತಮವಾದಂತಹ ಒಂದು ಸಂವಿಧಾನವನ್ನು ಕೊಟ್ಟಂತಹ ಆ ಮಹಾನ್ ಭಾರತ ಮಾತೆಯ ಹೆಮ್ಮೆಯ ಪುತ್ರ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಪ್ರಪಂಚದಲ್ಲಿ ಸುಮಾರು 270ಕ್ಕೂ ಹೆಚ್ಚು ರಾಷ್ಟ್ರಗಳಿವೆ. ಆ ಎಲ್ಲ ರಾಷ್ಟ್ರಗಳಿಗಿಂತ ಸರ್ವಶ್ರೇಷ್ಠ ಸಂವಿಧಾನ ಅಂತ ಹೇಳಿದ್ರೆ ಅದು ಭಾರತದ ಸಂವಿಧಾನ ಅಂತ ಹೇಳ್ತಾರೆ. ನಮ್ಮ ಸಂವಿಧಾನದಲ್ಲಿ ಅನೇಕ ಮಂದಿ ಸದಸ್ಯರಿದ್ದರೂ ಕೂಡ ವಿಶೇಷವಾಗಿ ಬೇರೆ ಬೇರೆ ಕಾರಣಗಳಿಂದ ಆ ಪ್ರತಿಯೊಬ್ಬ ಸದಸ್ಯರು ಕೂಡ ಬೇರೆ ಬೇರೆ ಕಾರಣಗಳಿಂದ ಒಂದು ಸ್ವಲ್ಪ ಬೇರೆ ಕಾರ್ಯಚಟುವಳಿ ತೊಡ್ಕೊಂಡಾಗ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡಂತಹ ಈ ಭಾರತ ಮಾತೆಯ ನಮ್ಮ ಎಲ್ಲರ ದೀನ ದಲಿತರ ಹೆಮ್ಮೆಯ ಪುತ್ರ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು. ಅತ್ಯಂತ ನೋವಿನ ದಿವಸ ಅಂತ ಹೇಳಿದ್ದೇವೆ ಬಂಧುಗಳೇ. ಬಹುಶಃ ಆ ಮಹಾನ್ ಪುರುಷನನ್ನ ಏನು ಇವತ್ತು ನಮ್ಮ ದೇಶದಲ್ಲಿ ಅದು ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಕುಲ ಆಗಿರಲಿ, ಅವರೆಲ್ಲರೂ ಕೂಡ ಭಗವಂತನ ಸ್ಥಾನದ ಜೊತೆಗೆ ನಾವು ಅಂಬೇಡ್ಕರ್ ಫೋಟೋವನ್ನ ಇಟ್ಕೊಂಡು ಪೂಜೆ ಮಾಡಿದ್ರು ಕೂಡ ಆ ಋಣವನ್ನ ನಾವು ತೀರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಾಮಾನ್ಯವಾಗಿ ನಾವು ಒಂದು ಭಾವನೆ ಇಟ್ಕೊಂಡಿದ್ದೇವೆ, ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಬರೀ ದಲಿತ ಸಮುದಾಯಕ್ಕೆ, ಮತ್ತೊಂದು ಸಮುದಾಯಕ್ಕೆ, ಶೋಷಿತ ಸಮುದಾಯಕ್ಕೆ ಅಂತಲ್ಲ, ಇಡೀ ಭಾರತದ ಎಲ್ಲ ಸಮುದಾಯಗಳಿಗೂ ಕೂಡ ಅದು ಮಧ್ಯಮ ವರ್ಗ ಆಗ್ಬೋದು, ಮೇಲ್ವರ್ಗ ಆಗ್ಬೋದು, ಕೆಳವರ್ಗದ ಸಮುದಾಯಗಳಾಗ್ಬೋದು, ಎಲ್ಲ ಸಮುದಾಯಗಳಿಗೂ ಕೂಡ ಅನ್ವಯಿಸುವಂತಹ ಅದನ್ನು ಹೇಳಿದವು ಅತ್ಯುತ್ತಮವಾದಂತಹ ಸಂವಿಧಾನ ಯಾವುದಾದ್ರೂ ಇದ್ರೆ ಅದು ನಮ್ಮ ಸಂವಿಧಾನ, ಭಾರತ ದೇಶದ ಸಂವಿಧಾನ. ಬಹುಶಃ ಇಂತಹ ಸತ್ಪುರುಷರು ನಮ್ಮ ದೇಶದಲ್ಲಿ ಮತ್ತೊಮ್ಮೆ ಹುಟ್ಟಿ ಬರಲಿ, ಆ ಮಹಾನುಭಾವನ ಪಾದಗಳಿಗೆ ವಂದಿಸಿ ಏನು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ನಮಗೆ ಕೊಡುಗೆಗಳನ್ನ ಸಂವಿಧಾನ ಮೂಲಕ ಕೊಟ್ಟಿದ್ದಾರೆ ಅದರ ಪಾಲನೆ ಆಗ್ಬೇಕು, ಮತ್ತೆ ಅವರ ಆದರ್ಶಗಳನ್ನ ಪಾಲನೆ ಮಾಡಿದಾಗ ಮಾತ್ರ ನಾವು ನಿಜವಾಗಿ ಕೂಡ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ನಿಜವಾದಂತಹ ಗೌರವ ಸಲ್ಲಿಸಿದ ದಿನ ಆಗತ್ತೆ. ಇಷ್ಟು ಹೇಳಿ ಧನ್ಯವಾದ ಸಲ್ಲಿಸ್ತೇವೆ. ಧನ್ಯವಾದಗಳು. ಮೊದಲಿಗೆ 1956 ಡಿಸೆಂಬರ್ 6ರಂದು ಈ ದೇಶಕ್ಕೆ ಕತ್ತಲು ಆವರಿಸಿಕೊಂಡ ಅಂತ ದಿನ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚಿರನಿದ್ರೆಗೆ ಜಾರದಂತ ದಿನ ಇದು. ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಹುಟ್ಟಿನಿಂದಲೂ ಸಾಯೋ ತನಕ ಸತತವಾಗಿ ಅವರು ಜೀವನ ಪರ್ಯಂತ ಕಷ್ಟಗಳನ್ನ, ಶೋಷಣೆಯನ್ನ ಅನುಭವಿಸಿಕೊಂಡು ಬಂದಿರ್ತಾರೆ. ಆದ್ರೆ ಇವತ್ತಿನ ದಿನ ಈ ದೇಶದಲ್ಲಿ ಏನು 130 ಕೋಟಿ ಜನಸಂಖ್ಯೆ ಇದ್ದಾರೆ, ಎಲ್ಲರೂ ಕೂಡ ಸಂತೋಷವಾದ ಜೀವನ ನಡೆಸ್ತಾ ಇದ್ದಾರೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವಂತಹ ಸಂವಿಧಾನ ಅಂತಾನೆ ಹೇಳ್ಬೋದು. ಈ ದೇಶದಲ್ಲಿ ಹಲವಾರು ಧರ್ಮಗಳಿದೆ, ಪ್ರತಿಯೊಂದು ಧರ್ಮಕ್ಕೂ ಒಂದು ಧರ್ಮಗ್ರಂಥ ಇರ್ಬೋದು. ಹಿಂದೂಗಳಿಗೆ ಭಗವದ್ಗೀತೆ, ಕ್ರಿಶ್ಚಿಯನರಿಗೆ ಬೈಬಲ್ಲು, ಮುಸ್ಲಿಮರಿಗೆ ಕುರಾನು, ಹಂಗೆ ಈ ತರ ಪ್ರತಿಯೊಂದು ಧರ್ಮಕ್ಕೂ ಒಂದು ಧರ್ಮಗ್ರಂಥ ಇದ್ರು ಕೂಡ ಈ ದೇಶಕ್ಕೆಲ್ಲ ಒಂದೇ ಒಂದು ಧರ್ಮಗ್ರಂಥ ಯಾವ್ದನ್ನ ಇದೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನ ಅಂತಾನೆ ಹೇಳ್ಬೋದು. ಇಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಮೊದಲ ಕಾನೂನು ಮಂತ್ರಿಗಳಾಗಿದ್ದು, ಕಾರ್ಮಿಕ ಮಂತ್ರಿಗಳಾಗಿದ್ರು ಕೂಡ ಅವರ ಪಾರ್ಥಿವ ಶರೀರವನ್ನ ದೆಹಲಿಯಿಂದ ಮುಂಬೈಗೆ ಸಾಗಿಸಬೇಕಾದ್ರೆ ಅವರ ಹತ್ರ
ಕೇವಲ 5000 ರೂಪಾಯಿಗಳು ಅನವಿರಲಿಲ್ಲ ಅಂತ ಒಂದು ಪ್ರಾಮಾಣಿಕ ನಿಷ್ಠಾವಂತ ವ್ಯಕ್ತಿ ಇಡೀ ಪ್ರಪಂಚದಲ್ಲೇ ಯಾರೂ ಸಿಗೋದಿಲ್ಲ ಅದಕ್ಕಂತನೇ ಅವರನ್ನು ವಿಶ್ವಮಾನವ ಅಂತ ಕರೀತಾರೆ ಈ ಪ್ರಪಂಚದಲ್ಲೇ ಅತ್ಯಂತ ಜ್ಞಾನವನ್ನ ಉಳ್ಳಂತ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸುತ್ತೇನೆ ಅದೇ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ಅವರು ಸತತವಾಗಿ 70 ವರ್ಷಗಳ ಆಳ್ವಿಕೆಯನ್ನು ನಡೆಸುತ್ತಾರೆ ಆದರೆ ಇದುವರೆಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾಧಿ ಏನಿದೆ ಮುಂಬೈನ ದಾದರ್ ಚೈತ್ಯ ಭೂಮಿ ಅಂತ ನಾವು ಏನು ಹೇಳ್ತೀವಿ ಅಲ್ಲಿಗೆ ಡಿಸೆಂಬರ್ 6 ಸುಮಾರು ಲಕ್ಷಾಂತರ ಜನ ಅಲ್ಲಿ ಸೇರುವಂತ ಸ್ಥಳ ಆಗಿದೆ ಆದರೆ ಇದುವರೆಗೂ ಕೂಡ ಅದನ್ನ ಅಭಿವೃದ್ಧಿಪಡಿಸಲಿಲ್ಲ 70 ವರ್ಷ ಸರ್ಕಾರ ಆಳ್ವಿಕೆ ಮಾಡಿದಂತ ಕಾಂಗ್ರೆಸ್ ಸರ್ಕಾರ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಸರ್ಕಾರ ನಡೆಸುವಂತ ಕಾಂಗ್ರೆಸ್ ಸರ್ಕಾರ ಅವರು 70 ವರ್ಷ ಅಧಿಕಾರದಲ್ಲಿದ್ದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಮಾಧಿನ ಅಭಿವೃದ್ಧಿಪಡಿಸದೇ ಇರೋದು ಅವರು ಸರ್ಕಾರಕ್ಕೆ ಇವತ್ತಿನ ದಿನ ಧಿಕ್ಕಾರ ಆಗ್ಬೇಕಂತ ಹೇಳ್ತೀನಿ ನಾನು ಆದರೆ ಬಿಜೆಪಿ ಸರ್ಕಾರ ಏನಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಚೈತ್ಯ ಭೂಮಿನ ಅಭಿವೃದ್ಧಿಪಡಿಸ್ತೀವಿ ಅಂತ ಮೋದಿ ಸರ್ಕಾರ ಈಗಾಗಲೇ ಘೋಷಣೆಯನ್ನ ಮಾಡಿದೆ ಅವರಿಗೆ ನಾವು ಹೃದಯಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೀವಿ ಇವತ್ತು ಭಾರತ ಈ ದಿನ ಇಡೀ ಭಾರತವೇ ಶ್ರದ್ಧಾಂಜಲಿಯನ್ನು ಅರ್ಪಿಸುವಂತ ದಿನ ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಸಂವಿಧಾನದ ಅಡಿಯಲ್ಲಿ ಸರ್ಕಾರ ನಡೆಸ್ತಾ ಇರುವಂತ ಪ್ರತಿಯೊಬ್ಬರು ಕೂಡ ಬಾಬಾ ಸಾಹೇಬ್ ಅವರಿಗೆ ಪ್ರತಿಯೊಬ್ಬರು ಗೌರವವನ್ನ ನೀಡಬೇಕು ಈ ದೇಶದ 130 ಕೋಟಿ ಜನಸಂಖ್ಯೆಯೂ ಕೂಡ ಅವರಿಗೆ ಗೌರವವನ್ನ ನೀಡಬೇಕಂತ ನಾನು ತಮ್ಮಲ್ಲಿ ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಳ್ಳತಾ ಇದ್ದೇನೆ ಜೈ ಭೀಮ್ ಇವತ್ತು ಈ ನಮ್ಮ ಭಾರತ ದೇಶ ಎಲ್ಲಾದರೂ ಒಂದು ಕಡೆ ಸಮಾನತೆ ಕಾಪಾಡಿಕೊಂಡು ಇವತ್ತು ಏನು ನಮ್ಮ ವಿಶ್ವದ ಗುರು ಆಗಲಿಕ್ಕೆ ಹೊರಟೈತೆ ಅದಕ್ಕೆ ನೇರ ಪರಿಣಾಮಕರ್ತ ಯಾರಪ್ಪ ಅಂತಂದ್ರೆ ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಎದೆ ಎತ್ತಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು 66ನೇ ಪುಣ್ಯಸ್ಮರಣೆ ದಿನ ಆಗಿರೋದ್ರಿಂದ ಇಡೀ ದೇಶ ಇವತ್ತು ಶ್ರದ್ಧಾಂಜಲಿಯನ್ನು ಮಾಡಿ ಈ ಮಹಾನ್ ವ್ಯಕ್ತಿಯನ್ನು ನೆನೆಸ್ಕೊಳ್ತಾ ಐತೆ ಆದರೆ ಇವತ್ತಿನ ನಮ್ಮ ಕೆಜಿಎಫ್ನ ಕ್ಷೇತ್ರದಲ್ಲಿರ್ಬೋದು ಅಥವಾ ಕರ್ನಾಟಕನ ಕ್ಷೇತ್ರ ಕರ್ನಾಟಕದ ಇಡೀ ನಮ್ಮ ದೇಶದೆಲ್ಲ ಒಂದು ಚರಿತ್ರೆ ತೆಗೆದು ನೋಡಿ ಅಥವಾ ಇವತ್ತಿನ ಪರಿಸ್ಥಿತಿಗಳನ್ನ ಅಧ್ಯಯನ ಮಾಡ್ಕೋಯ್ತು ಅಂತಂದರೆ ನಾನು ಕೇವಲ ಒಂದು ಕಾಂಗ್ರೆಸ್ಸು ಅಥವಾ ಜೆ ಡಿ ಎಸ್ಸು ಅಥವಾ ಬೇರೆ ಯಾವುದೋ ಒಂದು ಪಕ್ಷಗಳಿಗಳಲ್ಲ ನಾನು ಎಲ್ಲ ರಾಜಕೀಯ ಪಕ್ಷಗಳಿಗೆ ಸೇರಿ ಹೇಳೋದಿಷ್ಟೇ ತಾವೆಲ್ಲ ಸನ್ಮಾನ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ನಮ್ಮ ದೇವರು ಅಂತ ಪೂಜಿಸ್ತೀರಾ ಸಂವಿಧಾನ ಶಿಲ್ಪಿ ಅಂತೇಳಿ ಹಾಡಿ ಹೊಗಳ್ತೀರಾ ಯಾವುದೇ ಒಂದು ಕಾರ್ಯಕ್ರಮಗಳಾದಾಗ ಈ ನಮ್ಮ ದೇವರನ್ನ ನೆನೆಸ್ಕೊಳ್ತಾ ಕಾರ್ಯಕ್ರಮಗಳನ್ನು ಮಾಡ್ತೀರ ಮತ್ತೊಂದು ಕಡೆ ನಮ್ಮದೇ ಆದಂಥ ಶೋಷಿತ ವರ್ಗಗಳಿಗೆ ನಮ್ಮದೇ ಆದಂಥ ದೀನ ದಲಿತರಿಗೆ ರಾಜಕೀಯ ಅವಕಾಶ ಕೊಡಿಸ್ಬೇಕು ಅಂತೇಳಿ ಏನು ಅವ್ರು ಪಟ್ಟ ಕಷ್ಟ ನಮ್ಮ ದಲಿತ ವರ್ಗದವರು ಪಡಬಾರ್ದಂತೇಳಿ ಏನು ಸಂವಿಧಾನ ಮಾಡಿ ನಮಗೂ ಒಂದು ಹಕ್ಕು ಬರಬೇಕು ಒಂದು ಚುನಾಯಿತ ಪ್ರತಿನಿಧಿ ಮಾಡಬೇಕು ಅಂತೇಳಿ ಏನು ಅವ್ರು ಕನಸು ಕಟ್ಟಿ ಇವತ್ತೊಂದು ಸಂವಿಧಾನವನ್ನು ಬರೆದಿದ್ದಾರೆ ಎಲ್ಲರೂ ಒಪ್ಕೊಳ್ಳೋಂಥದ್ದೇ ಅದು ಆದರೆ ಇವತ್ತಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಎಲ್ಲ ಪಕ್ಷದವರು ಸೇರಿ ಮಾತನ್ನು ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ನಾವು ಒಪ್ಪಿದ್ದೀರಿ ಅವರ ಒಂದು ದಾರಿಯಲ್ಲಿ ನಡೀತಾ ಇದ್ದೀರಿ ಅವರ ಸಂವಿಧಾನದಲ್ಲಿ ಆಡಿರುವಂತ ಮಾತುಗಳನ್ನ ಕೇಳ್ತಾ ಇದ್ದೀರಿ ಅಂತ ಹೇಳುವಂತ ರಾಜಕಾರಣಿ ಯಾರೊಬ್ಬನೂ ಹುಟ್ಟಿಲ್ಲ ಅಂತ ನಾನು ಎದೆ ಎತ್ತಿ ಹೇಳ್ತಾ ಇದ್ದೀನಿ ಕಾರಣ ಇಷ್ಟೇ ಸಂವಿಧಾನದಲ್ಲಿ ಚುನಾವಣೆ ಬಂದಾಗ ಸತ್ಯ ಪರಮದರ್ಶಿಗಳ ಮಧ್ಯೆ ಚುನಾವಣೆ ನಡೀಬೇಕು ಅನ್ನೋ ಒಂದು ಕಾನೂನನ್ನ ತಂದಂಥವ್ರು ಸಂವಿಧಾನವನ್ನ ಬರೆದಂಥವ್ರು ಈ ಮಹಾನ್ ನಾಯಕ ಆದ್ರೆ ಇವತ್ತು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರ ಇರ್ಬೋದು ಅವರ ಪುತ್ಲಿಗೆ ಮಾಲಾರ್ಪಣೆ ಮಾಡಿದಾಗ ಪ್ರತಿಯೊಬ್ಬರು ಒಂದೊಂದು ಭಾಷಣವನ್ನ ಬಿಗಿತಾರೆ ಆ ಭಾಷಣಗಳಲ್ಲಿ ಯಾರ್ಯಾರೆಲ್ಲ ಏನ್ ಹೇಳ್ತಾರೆ ಅಂತೇಳಿ ನಮ್ಮ ಮಾಧ್ಯಮದವರಿಗೆ ಸರಿಯಾಗಿ ಗೊತ್ತು ನಾವು ಅವರ ತತ್ವ ಸಿದ್ಧಾಂತಗಳನ್ನ ಒಪ್ಪಿದ್ದೀರಿ ಅವರ ಒಂದು ದಾರಿಯಲ್ಲಿ ನಡೀತಾ ಇದ್ದೀರಿ ಅವ್ರ ಹಾಕೊಟ್ಟೆ ಅಂತ ಗೆರೆಯಲ್ಲಿ ನಾವು ನಡೀತಾ ಇದ್ದೀರಿ ಅಂತ ಬೊಬ್ಬೆ ಬಿಡುವಂತ ಇವತ್ತಿನ ರಾಜಕಾರಣಿಗಳು ಎಲ್ಲರಿಗೂ ನಾನೊಂದು ನೇರ ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಿ ನಿಜವಾಗ್ಲೂ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ಒಪ್ಪಿ ನೀವು ಮಾಡೋದಾದ್ರೆ ಎಲೆಕ್ಷನ್ ಅಲ್ಲಿ ಚುನಾವಣೆಯಲ್ಲಿ ನೀವು ಯಾಕೆ ಹಣವನ್ನ ಖರ್ಚು ಮಾಡ್ತೀರಾ ಅಂತ ನಾನು ನೇರವಾಗಿ ನಾನು ಎಲ್ಲಾ ರಾಜಕೀಯ ಪಕ್ಷದ ಮುಖಂಡರುಗಳಿಗೆ ನಾನು ಕೇಳೋ ಅಂತ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿ ಏನಿವತ್ತು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಕನಸನ್ನ ಏನಿತ್ತು ಎಲ್ಲರಿಗೂ ಸಮಾನತೆ ಸಿಗಬೇಕು ವಿಶೇಷವಾಗಿ ದಲಿತರಿಗೆ ಸಮಾನತೆ ಶಿಕ್ಷಬೇಕು ಅಂತ ಏನು ಅವ್ರು ಹೋರಾಡ್ತಾ ಇದ್ರು ಇವತ್ತು ಅದು ಯಶಸ್ವಿ ಆಗೋಯ್ತೆ ಅನ್ನೋ ಒಂದು ಮಟ್ಟದಲ್ಲಿ ಎಲ್ಲೋ ಒಂದು ಕಡೆ ಅಧಿಕಾರದ ಒಂದು ಆಸೆಯಿಂದ ಅಧಿಕಾರದ ಒಂದು ಸುಕ್ಕಿನಿಂದ ಆಡ್ಬೇಕಂತೇಳಿ ಅವರ ಬರೆದಿರುವಂತ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲೇ ತಿದ್ದಿ ಒಂದು ಲಂಚದ ಒಂದು ಅವತಾರವನ್ನ ಸೃಷ್ಟಿ ಮಾಡಿ ಇಡೀ ನಮ್ಮ ಭಾರತವನ್ನ
ಒಂದು ವ್ಯವಸ್ಥೆಯನ್ನ ಹಾಳು ಮಾಡ್ತರೋದಕ್ಕೆ ನೇರ ಎಲ್ಲಾ ರಾಜಕೀಯ ಪಕ್ಷಗಳು ಅಂತ ನಾನು ಎದೆ ಎತ್ತಿ ಹೇಳಲಿಕ್ಕೆ ಈ ಭಾಗದಲ್ಲಿ ಇಷ್ಟಪಡ್ತಾ ಇದೀನಿ. ಅದರಿಂದ ಯಾರೇ ಆಗಲಿ ಸನ್ಮಾನ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಬೇಕಾದ್ರೆ ಅವರ ತತ್ವ ಸಿದ್ಧಾಂತಗಳನ್ನು ಒಪ್ಪಿದ ನಂತರ ಮಾತಾಡಬೇಕು. ಬರೀ ಒಂದು ರಾಜಕೀಯ ಹಿತಾಸಕ್ತಿ ಅಥವಾ ಒಂದು ವರ್ಗವನ್ನು ಇಷ್ಟಪಡಿಸ್ಲಿಕ್ಕೆ ಮಾತಾಡಬಾರ್ದು ಅಂತ ನಾನು ಈ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಬಹುಶಃ ಈ ನಮ್ಮ ಕೆಜಿಎಫ್ ತಾಲೂಕಿನಲ್ಲಿ ಕೂಡ ಇದೇ ಪರಿಸ್ಥಿತಿ ಉಂಟು. ಮುಂದಿನ ದಿನಗಳಲ್ಲಿ ಜನರು ಮತ್ತು ನಮ್ಮ ದಲಿತ ಒಕ್ಕೂಟಗಳು ಏನಾಯ್ತೆ ಎಲ್ಲವನ್ನ ಗಮನಿಸ್ತಾ ಇದ್ದಾರೆ. ಎಲ್ಲರಿಗೂ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಾರಿಯಲ್ಲಿ ನಡೆಯೋಣ, ಅವರ ಕನಸನ್ನ ನೆನೆಸಿ ಮಾಡೋದಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕನಸನ್ನ ಒಂದು ಕಟ್ಟಬೇಕಾದ್ರೆ ಎಲ್ಲರೂ ಒಂದಾಗಬೇಕು. ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆಲವರಿಗೆ ಮಾತ್ರ ಸೇರಿದಂತ ಆಸ್ತಿ ಅಲ್ಲ, ಇದು ಇಡೀ ಸಮಾಜಕ್ಕೆ ಇಡೀ ದೇಶಕ್ಕೆ ಸಾರಿದಂತ ಆಸ್ತಿ ಅಂತ ಹೇಳಿಕ್ ನಾನು ಇಷ್ಟಪಡ್ತಾ ಇದ್ದೀನಿ.